ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ಆಂಪುವಾ ಜಾಬ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಗಂಟೆ ಚಿತ್ರದ ಮೇಲೂ ಸಹ ಕ್ಲಿಕ್ ಮಾಡಿ। नमस्कार वीक्षकरे, भारत सरकारद गृह सचिवालय 2020-21 सालिन आंतरिक भद्रता विभागदल्ली खाली इरुव हुद्देगळिगागि अधिसूचनेयन्नु होरडिसिद्दु आसक्त अभ्यर्थिगळु भारत सरकारद गृह सचिवालयद अधिकृत वेबसाइट आगिरुव www.mha.gov.in प्रवेशिसि अर्जिगळन्नु सल्लिसबहुदु। ಈ ನೇಮಕಾತಿಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ ಇನ್ನಿತರ ಮಾಹಿತಿಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ। ವೀಕ್ಷಕರೇ, ನೀವೇನಾದರೂ ಎಸ್ಡಿಎ, ಎಫ್ಡಿಎ, ಪಿಸಿ, ಪಿಎಸ್ಐ, ಕೆಪಿಎಸ್ಸಿ, ಕೆಎಎಸ್ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿಯಾಗ್ತಿದ್ದೀರಾ? ಹಾಗಾದರೆ ಇನ್ನು ಸ್ವಲ್ಪ ದಿನದಲ್ಲೇ ಎಫ್ಡಿಎ, ಎಸ್ಡಿಎ ಎಕ್ಸಾಮ್ಗಳು ಕೂಡ ಬಂದೇ ಬಿಟ್ವು। ಡಿಸೆಂಬರ್ 20-21ಕ್ಕೆ ಅನ್ನ ಅಕಾಡೆಮಿಯಿಂದ ಫ್ರೀ ಮೆಗಾ ಸ್ಪೆಷಲ್ ರಿವಿಷನ್ ಕ್ಲಾಸ್ಗಳ ಫೆಸ್ಟಿವಲ್ ನೊಂದಿಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳ ತಯಾರಿಯನ್ನು ಇನ್ನಷ್ಟು ಸ್ಪೀಡ್ ಮಾಡ್ಕೊಳ್ಳಿ। ಫ್ರೀ ಸ್ಪೆಷಲ್ ಕ್ಲಾಸ್ ಫೆಸ್ಟಿವಲ್ ಜೊತೆಗೆ ಈ ತಿಂಗಳ 19 ಮತ್ತು 26ಕ್ಕೆ ಫ್ರೀ ಎಫ್ಡಿಎ ಎಸ್ಡಿಎ ಮಾಕ್ ಚಾಂಪಿಯನ್ಶಿಪ್ ಕೂಡ ಇದೆ। ಇದರಲ್ಲಿ ಎರಡು ಸಬ್ಜೆಕ್ಟ್ ಇರುತ್ತೆ, ಒಂದು ಸಾಮಾನ್ಯ ಕನ್ನಡ, ಇನ್ನೊಂದು ಸಾಮಾನ್ಯ ಜ್ಞಾನ। ಫ್ರೀ ಕ್ಲಾಸಸ್ ನೋಡಿದ ಮೇಲೆ ಮತ್ತೆ ಫ್ರೀ ಎಕ್ಸಾಮ್ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ AMP10 ಕೋಡ್ ಯೂಸ್ ಮಾಡಿ ವಿಜಯ್ ರವರ FDA SDA ಬ್ಯಾಚ್ ಕೋರ್ಸ್ ಅಥವಾ KAS ಬ್ಯಾಚ್ ಕೋರ್ಸ್ ಗೆ ಸಬ್ಸ್ಕ್ರೈಬ್ ಆಗಿ। ಅನ್ನ ಅಕಾಡೆಮಿಯಲ್ಲಿ ಸಾಕಷ್ಟು ಟಾಪ್ ಎಜುಕೇಟರ್ಸ್ ಗಳ ಸಾಕಷ್ಟು ಫ್ರೀ ಕ್ಲಾಸಸ್ ಕೂಡ ಇವೆ। ಎಲ್ಲಾ ಫ್ರೀ ಕ್ಲಾಸಸ್ ಗಳನ್ನ ಪ್ರವೇಶಿಸಲು AMP10 ಕೋಡ್ ನ ಬಳಸಿ 10% ಡಿಸ್ಕೌಂಟ್ ಪಡ್ಕೊಳ್ಳಿ। ಡಿಸ್ಕ್ರಿಪ್ಷನ್ ನಲ್ಲಿರೋ ಲಿಂಕ್ ಬಳಸಿ ಅನ್ನ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ಕರ್ನಾಟಕದ PSC ಆಯ್ಕೆ ಮಾಡ್ಕೊಳ್ಳಿ। ಆಮೇಲೆ ಎಲ್ಲಾ ಫ್ರೀ ಕ್ಲಾಸಸ್ ಗಳನ್ನ ಪ್ರವೇಶಿಸಲು ದಯವಿಟ್ಟು AMP10 ಕೋಡ್ ನ ಬಳಸಿ, 10% ಡಿಸ್ಕೌಂಟ್ ಕೂಡ ಪಡ್ಕೊಳ್ಳಿ। ಡಿಸ್ಕ್ರಿಪ್ಷನ್ ನಲ್ಲಿ ಅಷ್ಟೇ ಅಲ್ಲದೆ ಡೈಲಿ ನಿಮ್ಮ ಪ್ರಿಪರೇಷನ್ ನ ಚೆಕ್ ಮಾಡ್ಕೊಳ್ಳಕ್ಕೆ 8-8:30 ವರೆಗೆ ಟೆಸ್ಟ್ ಅನಾಲಿಸಿಸ್ ಕೂಡ ಇರುತ್ತೆ। ಅದರಲ್ಲಿ ಟಾಪರ್ ಆದವರಿಗೆ ಅನ್ನ ಅಕಾಡೆಮಿಯಿಂದ 1 ತಿಂಗಳ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ। ಭಾರತ ಸರ್ಕಾರದ ಆಂತರಿಕ ಭದ್ರತಾ ನಿಯಮಗಳ ಪ್ರಕಾರ ಈ ಹುದ್ದೆ ಭಾರತೀಯ ಸೇವಾ ಹೊಣೆಗಾರಿಕೆಯನ್ನು ಒಳಗೊಂಡಿದೆ। ಅದರಿಂದ ಭಾರತದ ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಎಂದು ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ। ಅರ್ಹತೆಯ ಮಾನದಂಡಗಳನ್ನು ಪೂರೈಸಿದವರು www.mha.gov.in ಅಥವಾ www.ncs.gov.in ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು। ಈ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ, ಪದವಿ ಹೊಂದಿರಬೇಕು। ಇನ್ನು ಈ ಹುದ್ದೆಗೆ ಎಲ್ಲಾ ವರ್ಗದ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ ಪೂರೈಸಿರಬೇಕು। ಆದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27 ವರ್ಷ ಆಗಿರಬೇಕು। ಸರ್ಕಾರದ ಮೀಸಲಾತಿ ನಿಯಮಗಳ ಅನುಸಾರ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಸಹ ನೀಡಲಾಗುವುದು। ಪ್ರಮುಖ ದಿನಾಂಕಗಳು ಹೀಗಿವೆ: ಆನ್ಲೈನ್ ನೋಂದಣಿ ಆರಂಭದ ದಿನಾಂಕ ಡಿಸೆಂಬರ್ 19, 2020, ನೋಂದಣಿಗೆ ಕೊನೆಯ ದಿನಾಂಕ ಜನವರಿ 9, 2021। ಪರೀಕ್ಷಾ ಶುಲ್ಕ: ಸಾಮಾನ್ಯ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗದ ಪುರುಷ ಅಭ್ಯರ್ಥಿಗಳು 600 ರೂಪಾಯಿಗಳನ್ನು ಹಾಗೂ ಉಳಿದ ಅಭ್ಯರ್ಥಿಗಳು 500 ರೂಪಾಯಿಗಳನ್ನು ಪರೀಕ್ಷಾ ಶುಲ್ಕವಾಗಿ ಭರಿಸಬೇಕಾಗುತ್ತದೆ। ಆನ್ಲೈನ್ ನಲ್ಲಿ ಅರ್ಜಿಗಳನ್ನು ಭರ್ತಿ ಮಾಡುವಾಗ ಅಭ್ಯರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದರೆ ಅವರು ತಮ್ಮ ದೂರುಗಳನ್ನು helpdesk.bharati@nic.in ಅಥವಾ ನೇಮಕಾತಿ ಪ್ರಾಧಿಕಾರದ ಸಹಾಯವಾಣಿ ಸಂಖ್ಯೆ 0226108 7529ಕ್ಕೆ ಕರೆ ಮಾಡಬಹುದು। ಆಲ್ ದಿ ಬೆಸ್ಟ್, ಧನ್ಯವಾದಗಳು।